ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಏನಂದರೆ, ಫಿಲ್ಮ್ ಫೇರ್ ಅವರು ನನಗೆ ಚಿರುಗೆ ಅವಾರ್ಡ್ ಕೊಡ್ತಿದ್ದಾರೆ ಅಂತ ಹೇಳಿದಾಗ, ಇಟ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರು ಸಿನಿಮಾಲಿ ಆ್ಯಕ್ಟ್ ಮಾಡಿರೋದಕ್ಕೆ ಅವಾರ್ಡ್ಗಿಂತ ನಿಜ ಜೀವನದಲ್ಲಿ ಅವರು ಆ್ಯಕ್ಟ್ ಮಾಡದೆ ಅವರು ಅವರಾಗಿದ್ದಿದ್ದಕ್ಕೆ ಕೊಟ್ಟಿರುವಂಥ ಒಂದು ಪ್ರಶಸ್ತಿ ಅದು. ಸೊ ಆ ಒಂದು ಕಾರಣಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ಅವ್ರು ಸಿನಿಮಾಗೆ ತೊಗೊಂಡಿದ್ದಿದ್ರು ನನಗೆ ಇಷ್ಟು ಖುಷಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರು ಫಾರ್ ಹಿಸ್ ನೇಚರ್, ಅವರ ಒಂದು ಕ್ಯಾರೆಕ್ಟರ್ಗೆ, ಅವರ ಒಂದು ವ್ಯಕ್ತಿತ್ವಕ್ಕೆ ಕೊಟ್ಟಿರೋವಂಥ ಒಂದು ಪ್ರಶಸ್ತಿ ಅದು. ಸೊ ಐ ಆಮ್ ವೆರಿ 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 ಪ್ರೌಡ್ ಆಫ್ ಚಿರು. ನಿಮಗೆ ಸಿಕ್ಕಿರೋ ಯಾವುದಾದ್ರೂ ಕಾಸ್ಟ್ಲಿ ಗಿಫ್ಟು ಅಥವಾ ಜಿವೆಲ್ ಏನಾದರೂ ರೀಕಾಲ್ ಮಾಡ್ಕೋಬೋದಾ ಈ ಸಂದರ್ಭದಲ್ಲಿ? ಐ ಥಿಂಕ್ ಕಾಸ್ಟ್ಲಿ, ಸಿ ಯಾವುದೇ ಗಿಫ್ಟ್ಗೂ ಬೆಲೆ ಕಟ್ಟೋಕ್ಕಾಗಲ್ಲ, ಬಟ್ ಬೆಲೆ ಕಟ್ಟಲೇಬೇಕು. ತುಂಬ ಎಕ್ಸ್ಪೆನ್ಸಿವ್ ಗಿಫ್ಟ್ ಅಂದರೆ ಡೆಫಿನೆಟ್ಲಿ, ಅಂದರೆ ನನಗೆ ಐ ವುಡ್ ಸೇ ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಬಟ್ ಚಿರು ಕೊಡಿಸಿರೋ ಒಂದು ಡೈಮಂಡ್ ನೆಕ್ಲೆಸ್ ನನಗೆ ಭಾಳ ಸ್ಪೆಷಲ್. ಅದು ಇನ್ಫ್ಯಾಕ್ಟ್ ಒಂದು ರಿಯಾಲಿಟಿ ಶೋ ಅಲ್ಲಿ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೆ ನಾನು. ಸೊ ಆ ಒಂದು ಡೈಮಂಡ್ ನೆಕ್ಲೆಸ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನಗೆ ಸರ್ಪ್ರೈಸ್ ಮಾಡಿದ್ದು.